ಟಿನರ್ಚ್ ಪ್ರಾಪಟ್ಟಣದಲ್ಲಿ ಇಂದು ದಕ್ಷಿಣ ಪದವೀಧರ ಕ್ಷೇತ್ರದ ಚುನಾವಣೆ ಸಮೀಪಿಸುತ್ತಿರುವಂತೆ ಪ್ರಚಾರ ಕಾರ್ಯ ದಿನದಿಂದ ದಿನಕ್ಕೆ ಕಾವೇರುತ್ತಿದೆ. ಪ್ರಮುಖ ಪಕ್ಷದ ಮುಖಂಡರು ತಮ್ಮ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ಪದವೀಧರ ಮತದಾರರ ಮನವೊಲಿಕೆ ಕಸರತ್ತು ನಡೆಸುತ್ತಿದ್ದಾರೆ. ಪದವೀಧರ ಮತದಾರರ ಪಟ್ಟಿ ಹಿಡಿದು ಮತಬೇಟೆ ಆರಂಭಿಸಿದ್ದಾರೆ. ಪ್ರಮುಖ ರಾಜಕೀಯ ಪಕ್ಷಗಳಾದ ಜೆಡಿಎಸ್ ಪಕ್ಷದಿಂದ ಎಚ್ ಕೆ ರಾಮು, ಕಾಂಗ್ರೆಸ್ನಿಂದ ಮಧುಜಿ ಮಾದೇಗೌಡ ಹಾಗೂ ಬಿಜೆಪಿಯಿಂದ ಮೈವಿ ರವಿಶಂಕರ್ ಅಭ್ಯರ್ಥಿಗಳಾಗಿ ಸ್ಪರ್ಧೆಯಲ್ಲಿದ್ದು ಅದೃಷ್ಟ ಯಾರ ಪಾಲಾಗಲಿದೆ ಎಂಬುದು ಎಲ್ಲರ ಕುತೂಹಲಕ್ಕೆ ಕಾರಣವಾಗಿದೆ. ಅಧ್ಯಕ್ಷರಾಗಿ ವಿವಿಧ ಕ್ಷೇತ್ರಗಳಲ್ಲಿ ಅವರು ಕೆಲಸ ಮಾಡಿ ವಿದ್ಯಾವಂತ ನಿರುದ್ಯೋಗಿಗಳು ಮತ್ತು ಪದವೀಧರ ಪರವಾಗಿ ಅವರು ಸದಾ ಕೆಲಸ ಮಾಡ್ತಾರೆ. ಅದರಿಂದ ಅವ್ರಿಗೆ ಅವಕಾಶ ಮಾಡಿಕೊಡಿ ಅಂತೇಳಿ ತಮ್ಮಲ್ಲಿ ಈ ಮೂಲಕ ಅಮೂಲ್ಯವಾದ ತಮ್ಮ ಓಟ್ಗಳನ್ನು ಹಾಕಿ ಅವ್ರಿಗೆ ಗೆಲ್ಲಿಸ್ಕೊಡ್ಬೇಕು ಅಂತೇಳಿ ಕೋರ್ತಾ ಇದ್ದೀವಿ. ಮತ್ತು ಇನ್ನೊಂದು ವಿಚಾರ ಏನು ಅಂದರೆ, ಸರ್ಕಾರಿ ನೌಕರರು ಮತ್ತು ಪದವೀಧರರು ಅನೇಕ ಮತಗಳು ಕೂಡ ಕಳೆದ ಬಾರಿ ಶ್ರೀಕಂಠೇಗೌಡರು ಚುನಾವಣೆಯಲ್ಲಿ ಅತ್ಯಧಿಕ ಮತಗಳ ಅಂತರದಿಂದ ಅವ್ರು ಗೆದ್ದಿದ್ದರು. ಹಾಗಾದರೂ ಕೂಡ 40,000 ಮತಗಳಷ್ಟು ಅವ್ರದ್ದು ಆ ಸರ್ಕಾರಿ ನೌಕರರ ಮತಗಳು ಅವ್ರದ್ದು ಅನ್ವ್ಯಾಲ್ಯೂಟ್ ಆಗಿತ್ತು. ಸೊ ಹಾಗಾಗಬಾರ್ದು ಅಂತೇಳಿ ಅವರಲ್ಲಿ ಮತ್ತೊಮ್ಮೆ ಮನವಿ ಮಾಡ್ತೀನಿ. ಮತ್ತು ಚುನಾವಣಾ ಅಧಿಕಾರಿಗಳು ಕೊಡ್ತಕ್ಕಂಥ ಪೆನ್ನಲ್ಲೇ ತಮ್ಮ ಅಮೂಲ್ಯವಾದ ಮತವನ್ನು ನೀಡಬೇಕು. ಒಂದನೇ ಪ್ರಾಶಸ್ತ್ಯ ಮತವನ್ನು ಕೊಟ್ಟು ಅವ್ರನ್ನ ಗೆಲ್ಲಿಸಬೇಕು ಅಂತೇಳಿ ಈ ಮೂಲಕ ತಮ್ಮಲ್ಲಿ ವಿನಂತಿಸುತ್ತೇನೆ. ಹಿಂದೆಯೂ ಕೂಡ ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದ ಎಚ್ ಡಿ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು ಮಾಜಿ ಮುಖ್ಯಮಂತ್ರಿಗಳು, ಅವರು ಕೂಡ ಸರ್ಕಾರಿ ನೌಕರ ಪರವಾಗಿ ಸದಾ ಕೆಲಸ ಮಾಡ್ತಾರೆ. ನಿಮ್ಮ ಸಮಸ್ಯೆಗಳು ಏನಿದ್ರು ಅವ್ರಿಗೆ ನಿಮ್ಮ ಸಮಸ್ಯೆ ಅವ್ರು ಗೊತ್ತಿರೋದ್ರಿಂದ ಇವರಿಗೆ ಬೆಂಬಲಿಸಿ ಅಂತೇಳಿ ತಾನು ತಮ್ಮಲ್ಲಿ ಅಮೂಲ್ಯವಾದ ಮತಗಳನ್ನು ಕೊಡಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಸುತ್ತೇನೆ.